ದೇವೇಗೌಡರ ಕುಟುಂಬಕ್ಕೂ ರಾಮನಗರ ಕ್ಷೇತ್ರಕ್ಕೂ ತಾಯಿ ಮಗು ಸಂಬಂಧ ನಿಖಿಲ್ ಸ್ಪರ್ಧೆ ವಿಚಾರವನ್ನ ಜೆಡಿಎಸ್ ಕಾರ್ಯಕರ್ತರು ತೀರ್ಮಾನಿಸುತ್ತಾರೆ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನ ಬಿಟ್ಟು ಕೊಡಲ್ಲ ಎಂದ ಮಾಜಿ ಸಿಎಂ ಹೆಚ್ಡಿಕೆ ನಾಡಿನಿಂದ ಪ್ರೌಢಶಾಲೆ ತರಗತಿಗಳು ಓಪನ್ ಆಗುತ್ತವೆ ಪಿಯುಸಿ ಪದವಿ ಕಾಲೇಜು ತೆರೆಯುವ ಬಗ್ಗೆ ಚಿಂತನೆ ನಡೆದಿದೆ ಹಾಸನದಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿಕೆ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಕ್ಷುಲ್ಲಕ ವಿಚಾರಗಳನ್ನು ಮುಂದುವರಿಸದೆ ಅಂತ್ಯ ಹಾಡಬೇಕು ಹಿಜಾಬ್ ವಿಚಾರದಿಂದ ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಗುತ್ತಿದೆ ಎಂದ ಸಿದ್ದಲಿಂಗ ಶ್ರೀಗಳು ಕಾಲೇಜು ವಿದ್ಯಾರ್ಥಿಗಳ ಬಳಿ ಪತ್ತೆಯಾಯಿತು 1 ಕೆಜಿಗೂ ಹೆಚ್ಚು ಗಾಂಜಾ ಬಾಡಿಗೆ ಮನೆಯಲ್ಲೂ ಪತ್ತೆಯಾಯಿತು ಮಾದಕ ವಸ್ತು ಬ್ಯಾಡರಹಳ್ಳಿ ಪೊಲೀಸರಿಂದ ಇಬ್ಬರು ವಶ ಬೆಳಗಾವಿ ತಾಯಿ ಮಕ್ಕಳಿಬ್ಬರ ಸಾವು ಕೇಸ್ಗೆ ಟ್ವಿಸ್ಟ್ ಕೃಷಾ ಕುಟುಂಬಸ್ಥರು ಮಾಡುತ್ತಿರುವ ಆರೋಪ ಸುಳ್ಳು ಪ್ರಕರಣದ ಸಮಗ್ರ ತನಿಖೆಗೆ ಮೃತಳ ಕುಟುಂಬಸ್ಥರಿಂದ ಆಗ್ರಹ